लोकसभा चुनाव हिन्ले मतदार जागृति अभियान भागवागी बेंगलूरु बीजेपी राज्य कचेरी संसद शासक पराजित अभ्यर्थि पदाधिकारी सभे बीजेपी राष्ट्रीय संघटना प्रधान कार्यदर्शी बीएल संतोष नेतृत्व में नड़ीतु। आदरे सभेगे शासकराद एस टी सोमशेखर शिवराम हेब्बार माजी सचिवराद शंकर पाटील मुनेनकोप्प वि सोमण्ण गैरागिद्दारे। आपरेशन हस्तदल्ली बीजेपी शासकराद सोमशेखर शिवराम हेब्बार सिलुकिद्दारे अन्नो आपरेशन हस्तदल्ली सिलुकिद्दारे अन्नुवंत वदंती हब्बिद्वु। ईगागले सोमशेखर अवर बेंबलिगरु कांग्रेस सेर्पडे आगिद्दारे। ಅಲ್ಲದೆ ಈ ಇಬ್ಬರು ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ। ಸದ್ಯ ಈ ಇಬ್ಬರು ನಾಯಕರು ಬಿಎಲ್ ಸಂತೋಷ್ ಭಾಗಿಯಾಗಿದ್ದ ಸಭೆಗೆ ಗೈರಾಗಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ। ಇವರಲ್ಲದೆ ಶಿವಮೊಗ್ಗ ವಿಮಾನಯಾನ ಆರಂಭದ ಹಿನ್ನೆಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪ ಅರಗ ಜ್ಞಾನೇಂದ್ರ ಶಾಸಕ ಬಿವೈ ವಿಜೇಂದ್ರ ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರು ಸಭೆಗೆ ಗೈರಾಗಿದ್ದಾರೆ। ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸಭೆಗೆ ಆಗಮಿಸಿಲ್ಲ। ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಸಂಸದರಾದ ಡಿವಿ ಸದಾನಂದ ಗೌಡ ತೇಜಸ್ವಿ ಸೂರ್ಯ ಈರಣ್ಣ ಕಡಾಡಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಶ್ರೀವತ್ಸ ನಿಖಿಲ್ ಕತ್ತಿ ಪರಾಜಿತ ಅಭ್ಯರ್ಥಿಗಳಾದ ಪ್ರತಾಪ್ ಗೌಡ ಪಾಟೀಲ್ ಮಹೇಶ್ ಕುಮಟಳ್ಳಿ ಜಿಹೆಚ್ ತಿಪ್ಪಾರೆಡ್ಡಿ ರೂಪಾಲಿ ನಾಯಕ್ ಬಿಸಿ ಪಾಟೀಲ್ ಡಾಕ್ಟರ್ ಕೆ ಸುಧಾಕರ್ ಡಿಎನ್ ಜೀವರಾಜ್ ಬಸವರಾಜ ದಡಸಗೂರ್ ಬೆಳ್ಳಿ ಪ್ರಕಾಶ್ ಗೋವಿಂದ ಕಾರಜೋಳ ಪಿ ರಾಜೀವ್ ಸಂಜಯ್ ಪಾಟೀಲ್ ಬಿಸಿ ನಾಗೇಶ್ ಸಪ್ತಗಿರಿ ಗೌಡ ಪ್ರೀತಂ ಗೌಡ ಎನ್ ಮಹೇಶ್ ಸಿಪಿ ಯೋಗೇಶ್ವರ್ ಸೇರಿದಂತೆ ಹಲವರು ಭಾಗಿಯಾದರು। ಸಭೆಗೆ ಗೈರಾದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದಂತಾ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ವಾಪಸ್ ಪಡಿಬೇಕು ಅದಕ್ಕೆ ನಾನು ಸಭೆಗೆ ಹೋಗಲಿಲ್ಲ ಹಾಜರಾಗಲಿಲ್ಲ ಅಂತ ಹೇಳಿದ್ದಾರೆ। ನಾನು ಏನು ಹೇಳಬೇಕು ಅದನ್ನ ಹೇಳಿದಿನಿ। ಇದರಿಂದ ನನಗೆ ವೈಯಕ್ತಿಕವಾಗಿ ಯಾವುದೇ ಲಾಭನೂ ಇಲ್ಲ ನಷ್ಟನೂ ಇಲ್ಲ। ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತರ ಅಪೇಕ್ಷೆ ಅಂತ ಇರೋದನ್ನ ನೇರವಾಗಿ ಹೇಳಿದ್ದೇನೆ। ಯಡಿಯೂರಪ್ಪ ಅವರಂತ ನಾಯಕರನ್ನ ಕಡೆಗಣಿಸಿದ್ದಾರೆ ಇದು ಬಿಜೆಪಿಗೆ ಶಾಪವಾಗಿದೆ। ವರ್ಚಸ್ಸು ಇರುವವರನ್ನ ಬೆಳೆಯಲು ಬಿಡತಾ ಇಲ್ಲ। ವಿಜೇಂದ್ರ ಅಂತವರನ್ನ ಮೂಲೆಗುಂಪು ಮಾಡಿದ್ದಾರೆ ನಾನು ನೇರವಾಗಿ ಮಾತನಾಡಿದ್ದೇನೆ ಅದಕ್ಕೆ ಶಿಸ್ತು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರು। ನಾನು ಪಕ್ಷ ಮೋದಿ ನಡ್ಡಾ ಅಮಿತ್ ಶಾ ವಿರುದ್ಧ ಮಾತನಾಡಿಲ್ಲ। ನಾನು ಮಾತನಾಡಿರುವುದು ಕೆಲವು ವ್ಯಕ್ತಿಗಳ ದೌರ್ಬಲ್ಯವನ್ನ ಅದನ್ನ ನೇರವಾಗಿ ಖಂಡಿಸಿದ್ದೇನೆ। ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೊಂದು ರಾಜಕೀಯ ಪಾರ್ಟಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಹೋಗಿದೆ। ವಿಪಕ್ಷ ಹಾಗೂ ಅಧ್ಯಕ್ಷ ಸ್ಥಾನ ಆಯ್ಕೆಯಾಗಿಲ್ಲ ಇದನ್ನ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡಬೇಕು। ಕೆಲವರು ದುರಹಂಕಾರದ ಭ್ರಮೆ ಲೋಕದಲ್ಲಿರೋದಂತೆ ಕಾಣುತ್ತಾರೆ ಅದಕ್ಕೆ ಈ ಪಕ್ಷಕ್ಕೆ ಹಿನ್ನಡೆಯಾಗಿದೆ। ಲೋಕಸಭೆಗೆ ಇದು ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ। ಸಭೆಯಲ್ಲಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನ ಶುರುವಾಗಿದೆ। ಚುನಾವಣಾ ಆಯೋಗದ ಜೊತೆ ಬಿಜೆಪಿ ಕೈಜೋಡಿಸಿದೆ। ರಾಜ್ಯ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಸಮಿತಿ ತಂಡ ಕೆಲಸ ಮಾಡುತ್ತಾ ಇದೆ ಅಂತ ಹೇಳಿದರು। ಇನ್ನು ರಾಜ್ಯ ಸರ್ಕಾರದ ವೈಫಲ್ಯದಿಂದ ಜನ ಬೇಸತ್ತಿದ್ದಾರೆ ಅಂತ ಕೂಡ ತೇಜಸ್ವಿ ಸೂರ್ಯ ಹೇಳಿದ್ದಾರೆ। ಕಾಂಗ್ರೆಸ್ ಪಡೆದಿರುವ ಮತಕ್ಕೂ ಬಿಜೆಪಿ ಒಡೆದ ಮತಕ್ಕೂ 9 ಲಕ್ಷ ಮತಗಳಷ್ಟೇ ಅಂತರವಿದೆ। 2019 ರಲ್ಲಿ ನರೇಂದ್ರ ಮೋದಿ ಹೇಗೆ ಗೆಲ್ಲಿಸಿದರೋ ಹಾಗೆ 2024 ರಲ್ಲೂ ಗೆಲ್ಲಿಸಲು ಜನ ಕಾಯುತ್ತಿದ್ದಾರೆ। ರಾಜ್ಯ ಸರ್ಕಾರದ ವೈಫಲ್ಯದಿಂದ ಜನರು ಬೇಸತ್ತಿದ್ದಾರೆ। ಬೆಂಗಳೂರಿನ ಜನರು ಕಾವೇರಿ ನೀರಿನ ಬಗ್ಗೆ ಸರ್ಕಾರದ ನಡವಳಿಕೆಯಿಂದ ಬೇಸರಗೊಂಡಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಕಾವೇರಿ ನೀರಿನ ವಸ್ತುಸ್ಥಿತಿ ಬಗ್ಗೆ ಸರ್ಕಾರ ಮನವರಿಕೆ ಮಾಡಿಕೊಟ್ಟಿಲ್ಲ। ಕಾವೇರಿ ಪ್ರಾಧಿಕಾರದಲ್ಲಿ 2 ಬಾರಿ ಸೋಲಾಗಿದೆ। ಪ್ರತಿದಿನ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಇದರಿಂದ ಜಲಾಶಯ ಕೂಡ ಬರಿದಾಗ್ತಾ ಇದೆ। ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು। ತಮಿಳುನಾಡಿನಲ್ಲಿ ಎರಡೆರಡು ಬೆಳೆ ಬೆಳೆಯಲು ನೀರು ಸಿಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಬೆಳೆಯಲು ನೀರೇ ಇಲ್ಲ। ಸುಪ್ರೀಂ ಕೋರ್ಟ್ಗೂ ಕಾವೇರಿ ನೀರಿನ ಕೊರತೆ ಬಗ್ಗೆ ವಾಸ್ತವ ಸ್ಥಿತಿ ತಿಳಿಸಿಲ್ಲ ಅಂತ ಹೇಳಿದರು। ಗ್ಯಾರಂಟಿಗಳ ಸುಳ್ಳು ಭರವಸೆ ನೀಡಿ ಜನರನ್ನು ಮೂರ್ಖರಾಗಿ ಮಾಡಿದ್ದಾರೆ। ಮೋದಿ ಸರ್ಕಾರ ಎಲ್ಪಿಜಿ ದರ ಕಡಿಮೆ ಮಾಡಿದ್ದನ್ನ ಇವರು ಸಹಿಸ್ತಾ ಇಲ್ಲ। ಬಿಬಿಎಂಪಿ ಚುನಾವಣೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಬೇಕಾದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನ ಪ್ರಮುಖ ಆಗಿದೆ ಅಂತ ಹೇಳಿದರು। ಒಟ್ಟಾರೆಯಾಗಿ ಇವತ್ತಿನ ಬಿಜೆಪಿಯ ಮಹತ್ವದ ಮೆಗಾ ಮೀಟಿಂಗ್ನಲ್ಲಿ ಹಲವು ಶಾಸಕರು ಗೈರಾಗಿರುವಂಥದ್ದು ಶಾಸಕರು ಮತ್ತು ಮಾಜಿ ಶಾಸಕರುಗಳು ಕೂಡ ಯಾರ್ಯಾರು ಈಗಾಗಲೇ ಹಸ್ತ ಆಪರೇಷನ್ನಲ್ಲಿ ಸಿಲುಕಿದ್ದಾರೆ ಅಂತ ಏನು ಹೆಸರುಗಳು ಬರ್ತಾ ಇತ್ತು ಅವ್ರು ಯಾರೂ ಕೂಡ ಇವತ್ತು ಈ ಬಿ ಎಲ್ ಸಂತೋಷ್ ಅವರ ಸಭೆಗೆ ಬರಲಿಲ್ಲ। ಒಂದು ಕಡೆಗೆ ಶಿವಮೊಗ್ಗಕ್ಕೆ ಪ್ರಥಮ ವಿಮಾನಯಾನ ಕೂಡ ಇರೋದರಿಂದ ಒಂದಷ್ಟು ಜನ ಶಿವಮೊಗ್ಗ ಭಾಗದ ಮತ್ತು ಆ ಭಾಗದ ಶಾಸಕರುಗಳು ಕೂಡ ಮಾಜಿ ಶಾಸಕರು ಪ್ರಮುಖರು ಎಲ್ಲರೂ ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಭಾಗಿಯಾಗಿದ್ದರು। ಇನ್ನೊಂದು ಕಡೆಗೆ ಬೊಮ್ಮಾಯಿ ಅವರು ಹುಷಾರಿಲ್ಲ ಅಂತ ಬರಲಿಲ್ಲ ಆರೋಗ್ಯ ಸರಿ ಇಲ್ಲ ಅಂತ। ಇನ್ನೊಂದು ಕಡೆಗೆ ರೇಣುಕಾಚಾರ್ಯ ಅವರು ತನಗೆ
ನೋಟಿಸ್ ಕೊಟ್ಟಿದ್ದೆ ಸರಿಯಿಲ್ಲ ಅದನ್ನು ಮೊದಲು ವಾಪಸ್ ತಗೋಬೇಕು ಅಂತ ಹೇಳಿ ಅವರು ಇವತ್ತಿನ ಸಭೆಗೆ ಬರಲಿಲ್ಲ ಮತ್ತೆ ಈಗ ಇನ್ನು ಹೇಳಿದಾಗೆ ಶಿವರಾಮ ಹೆಬ್ಬಾರ್ ಮತ್ತೆ ಎಸ್ಟಿ ಸೋಮಶೇಖರ್ ಮುನೇನಕೊಪ್ಪ ಇವರೆಲ್ಲರೂ ಯಾರು ಕೂಡ ಇವತ್ತಿನ ಸಭೆಗೆ ಬರಲಿಲ್ಲ ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ ಹಸ್ತದ ಆಪರೇಷನ್ ಗೆ ಸಿಲುಕಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ಹಾಗಾದ್ರೆ ಇವತ್ತಿನ ಸಭೆ ವ್ಯರ್ಥವಾಯಿತಾ ಹಾಗಾದ್ರೆ ಬಿಎಲ್ ಸಂತೋಷ್ ಅವರು ಸಂಘಟನಾ ಕಾರ್ಯದರ್ಶಿ ಅವರು ಮಾಡಿದಂತ ಸಭೆ ಹಾಗಾದ್ರೆ ವ್ಯರ್ಥ ಆಯ್ತಾ ಹಾಗಾದ್ರೆ ಬಿಜೆಪಿಯಲ್ಲಿ ಎರಡು ಗುಂಪುಗಳಾಗಿದೆಯಾ ಇದನ್ನು ಒಂದು ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು